ನಿಯೋಜಿತ. ಇದು ಭಯೋತ್ಪಾದನೆಯ ಒಂದು ಭಾಗ. ಕುಶಾಲನಗರದಲ್ಲಿ ಒಬ್ಬ ಸೈನಿಕನನ್ನು ಗುರುತು ಮಾಡ್ತಾರೆ, ಕುಶಾಲನಗರದಲ್ಲಿ ಆತ ಹೊರಡುವುದನ್ನು ನೋಡಿಕೊಳ್ತಾರೆ, ಆತನ ಕ್ರೂವನ್ನು ಮಾಡ್ತಾರೆ. ಆ ಮಹಾ ತಾಯಿ ತನ್ನ ಕಣ್ಣೆದುರುಗಡೆ ನನ್ನ ಮಗನ ಪ್ರಾಣ ಹೋಗುತ್ತೆ ಅಂತ ಹೇಳಿ ಮಗನ ಮೇಲೆ ಮಲಗಿ ಪ್ರಾಣ ಭಿಕ್ಷೆಯನ್ನ ಬೇಡ್ತಾಳೆ ಆ ತಾಯಿ. ನಾಚಿಕೆ ಆಗೋದಿಲ್ಲ ಈ ಕುನ್ನಿಗಳಿಗೆ. ಅಪಘಾತ ಸ್ವಾಭಾವಿಕ. ಜುಲೈ 21ರಂದು ಕೊಯ್ಕೇರಿ ಸಮೀಪ ಕೊಡಗಿನ ಯೋಧ ಹಾಗೂ ಸುಂಟಿಕಬ್ಬದ ರಫೀಕ್ ಎಂಬುವರ ವಾಹನಗಳು ಪರಸ್ಪರ ಡಿಕ್ಕಿಯಾಗಿತ್ತು. ಈ ಘಟನೆ ಈಗ ಸಿಯಾದಿಯಾಗಿ ರೂಪಾಂತರಗೊಂಡಿದ್ದು ಇದೊಂದು ವ್ಯವಸ್ಥಿತ ದಾಳಿಯಾಗಿದ್ದು ಕುಶಾಲನಗರದಿಂದ ಆರ್ಮಿ ಕಾರೊಂದನ್ನು ಹೊರತುಪಡಿಸಿಕೊಂಡು ಕಾರ್ಗಿಲ್ ಜಯಘೋಷವನ್ನು ಸಹಿಸಿದ ಕೆಲವು ಕುನ್ಯಗಳು ಈ ಸೈನಿಕನ ಮೇಲೆ ದಾಳಿ ಮಾಡಲಾಗಿದೆ. ಕೆಲವೇ ಗಂಟೆಗಳಲ್ಲಿ ಜಾಮೀನು ಮೂಲಕ ಹೊರಬಂದ ಈ ಕುನ್ಯಗಳಿಗೆ ತಕ್ಕ ಶಾಸ್ತಿಯಾಗಬೇಕಾಗಿದ್ದು ನಮ್ಮ ಈ ಹೋರಾಟ ಮುಂದುವರಿಸಲಾಗುವುದು. ಇದಕ್ಕಾಗಿ ನಾವು ಜೈಲು ಸೇರಲು ತಯಾರಿದ್ದೇವೆ ಎಂದು ಇಂದು ನಡೆದ ಸೈನಿಕರ ಮೇಲೆ ಹಲ್ಲೆ ಆರೋಪಿಗಳ ಬಂಧನ ವಿರುದ್ಧವಾಗಿ ಸಂಘಟಿಸಿದ್ದ ವಿಶ್ವ ಹಿಂದೂ ಪರಿಷತ್ ಮತ್ತು ಮಾಜಿ ಸೈನಿಕರ ಪ್ರತಿಭಟನೆ ಸಭೆಯಲ್ಲಿ ಹಿಂದೂ ಜಾಗರಣಾ ವೇದಿಕೆಯ ಮುಖಂಡರು ಕುಡಿದರು. ಹಾಗಾದ್ರೆ ಹಿಂದಿನ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ನಡೆದ ವಿದ್ಯಮಾನವನ್ನು ತಿಳಿಯಲು ಕೊಡಗು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ದಿನದ ಆಯಾ ಸುದ್ದಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಐಕಾನ್ ಒತ್ತಿ. ನಮ್ಮ ವಸ್ತುನಿಷ್ಠ ಸುದ್ದಿಗಳು ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ, ಅಧಿಕಾರಿಗಳು ಸ್ಪಂದಿಸ್ತಾರೆ, ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತದೆ. ಇವತ್ತು ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಇಲ್ಲ, ಬಂದ ತಕ್ಷಣ ಏನು ಘಟನೆ ನಡೆದಿದೆ ಅದು ಎಲ್ಲದನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಈಗಲೇ ತಂದಿದ್ದೇನೆ, ಮುಂದೆಯೂ ತರ್ತೇನೆ ಖಂಡಿತ. ರವಿ ಕುಶಾಲಪ್ಪನವರ ಹತ್ಯೆಯಲ್ಲಿ ಅದರಲ್ಲಿ ಭಾಗಿಯಾದಂತ ವ್ಯಕ್ತಿಗಳು ಅದರಲ್ಲಿ ಇದ್ದಾರೆ. ಅದೇ ರೀತಿ 25ನೇ ತಾರೀಕು ಸೈನಿಕನನ್ನ ಉದ್ದೇಶವಾಗಿಟ್ಕೊಂಡು ಅವರನ್ನ ಫಾಲೋ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿ ಜುಲೈ 26 ದೇಶ ವಿಜಯೋತ್ಸವವನ್ನ ಆಚರಿಸಬೇಕಾದ್ರೆ ಸೈನಿಕರನ್ನ ಅಭಿನಂದಿಸ್ತಾ ಇರಬೇಕಾದ್ರೆ ಸೈನಿಕನನ್ನ ಹಲ್ಲೆ ಹತ್ಯೆ ಮಾಡುವುದರ ಮುಖಾಂತರ ಒಂದು ಸಂದೇಶವನ್ನ ಈ ದೇಶಕ್ಕೆ ಕೊಡಬೇಕು ಅಂತ ಹೊರಟಿದ್ದಾರೆ. ಹಾಗಾಗಿ ಇದೊಂದು ದೇಶದ್ರೋಹ ಕೃತ್ಯ, ಇದನ್ನ ಮರು ತನಿಖೆ ಮಾಡಬೇಕು. ಇದರ ಹಿಂದೆ ಇರುವ ಎಲ್ಲರನ್ನ ಬಂಧಿಸಿ ಈ ಕೊಡಗಿನ ನೆಲದಲ್ಲಿ ದೇಶದ್ರೋಹಕ್ಕೆ ಸೈನಿಕನಿಗೆ ಅಪಮಾನ ಆಗೋದಿಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಕೊಡಬೇಕು ಅಂತ ಹೇಳಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ನಾವು ಆಗ್ರಹವನ್ನು ಮಾಡಿದ್ದೇವೆ. ಅಪಘಾತ ಆಕಸ್ಮಿಕ, ಆದ್ರೆ ಈ ಒಂದು ಘಟನೆಗೆ ಪೊಲೀಸ್ ವಿಫಲತೆ ಮುಖ್ಯ ಕಾರಣ ಅಂತ ಹೇಳ್ತೀರಾ? ಪೊಲೀಸ್ ವಿಫಲತೆ ಅನ್ನೋದು ಎದ್ದು ಕಾಣ್ತಾ ಇದೆ. ನಾನು ಈಗಾಗಲೇ ಘಟನೆ ಹೇಳಿದೆ, ಜುಲೈ 26ನೇ ತಾರೀಕು, ಜುಲೈ 25ನೇ ತಾರೀಕು ಆಗಿದೆ. ಅವರು ಸೈನಿಕ ಅಂತ ಆದ್ಮೇಲೆ ಸಾಧಾರಣ ಆಕಸ್ಮಿಕ ಆದಾಗ ಒಂದಷ್ಟು ಮಾತುಕತೆ ಆಗುತ್ತೆ. ಅಂದ್ರೆ ಈ ರೀತಿ ಸೈನಿಕನನ್ನ ಉದ್ದೇಶವಾಗಿ ಹಲ್ಲೆ ಮಾಡಬೇಕು, ಅವನ ಹತ್ಯೆ ಮಾಡಬೇಕು, ಅದ್ರ ಮುಖಾಂತರ 26ಕ್ಕೆ ಒಂದು ಸಂದೇಶ ಕೊಡಬೇಕು ದೇಶಕ್ಕೆ ಅಂತ ಹೊರಟಿದ್ದಾರೆ. ಪೊಲೀಸ್ ಇಲಾಖೆ ಸಾಮಾನ್ಯ ಜನರಿಗೆ ಅರ್ಥ ಆಗುವಂತದ್ದು, ಇದು ಯೂನಿಫಾರ್ಮ್ ಹಾಕ್ದವರಿಗೆ ಸೂಕ್ಷ್ಮತೆ ಅರ್ಥ ಆಗಲ್ಲ ಅಂತಂದ್ರೆ ಬಹಳ ಈ ಕೊಡಗಿನ ದೊಡ್ಡ ದುರ್ದೈವ. ಇಷ್ಟೊತ್ತು ಮಾಜಿ ಸೈನಿಕರು ಬೆಂಗಳೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಹುಬ್ಳಿಯಿಂದ ಬಂದಿದ್ದಾರೆ. ಕನಿಷ್ಠ ಒಂದು ಎಸ್ಪಿಗೆ ಮಾಜಿ ಸೈನಿಕರು ದೇಶಕ್ಕೋಸ್ಕರ ಸೇವೆಯನ್ನ ಮಾಡಿದ್ದಾರೆ, ಬೇಗ ಬರಬೇಕು ಅನ್ನುವಂತ ಒಂದು ಜ್ಞಾನ ಇಲ್ಲದವರು ಈ ಜಿಲ್ಲೆಯನ್ನ ಒಬ್ಬ ಎಸ್ಪಿ ಆಗಿದ್ದಾರೆ ಅಂತಂದ್ರೆ ಇದು ಬಹಳ ದೊಡ್ಡ ದುರಂತ ಅಂತ ನನಗೆ ಅನ್ಸುತ್ತೆ. ಕೊಡಗು ಶಾಂತಿ ಪ್ರಿಯ ಜಿಲ್ಲೆ, ಈ ಒಂದು ಘಟನೆ, ಈ ಒಂದು ಅಪಘಾತ, ಈ ಒಂದು ತಿರುವು ಪಡೆದುಕೊಂಡು ಇರುವಾಗ ಅಂತ ಈ ಒಂದು ಸಂದರ್ಭದಲ್ಲಿ ಕೊಡಗಿನ ಜನತೆಗೆ ನೀವು ಏನು ಹೇಳಲು ಬಯಸ್ತೀರಾ? ಹೇಳಿದಾಗೆ ಅದೇ ನಮಗೂ ಅನಿಸ್ತಾ ಇದೆ. ಈ ರೀತಿ ಸೈನಿಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಂದಾಗ ಇಡೀ ಪೊಲೀಸ್ ಟ್ರೂಪ್ ಹೋಗಿ ಯಾರ್ಯಾರು ಮಾಡಿದ್ದಾರೆ ಅವ್ರ ಮನೆಗಳಿಗೆ ನುಗ್ಗಿ ರಸ್ತೆಯಲ್ಲಿ ಎಳ್ಕೊ ಬಂದು ಅವ್ರಿಗೆ ಒದಿಬೇಕಾಗಿತ್ತು. ಅವಾಗೊಂದು ಸಂದೇಶವನ್ನ
ಒಂದು ಸಮಾಜಕ್ಕೆ ಕೊಡಬಹುದಿತ್ತು, ದೇಶದ್ರೋಹಿಗಳಿಗೆ ಕೊಡಬಹುದಿತ್ತು, ಮತಾಂಧ್ರಿಗೆ ಕೊಡಬಹುದಿತ್ತು. ಆದ್ರೆ ಪೊಲೀಸ್ ಇಲಾಖೆ ಆ ರೀತಿ ಮಾಡಿಲ್ಲ. ಅಂದ್ರೆ ಎಲ್ಲೋ ಒಂದು ಇಲಾಖೆ ಅಂದ್ರೆ ಇವರ ಡ್ಯೂಟಿ ಟೈಮ್ ಅಲ್ಲಿ ಇವರಿಗೆ ತೊಂದರೆ ಆಗಬಾರ್ದು, ಇವ್ರ ಪ್ರಮೋಷನ್ ತೊಂದರೆ ಆಗಬಾರ್ದು, ತಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಜಿಲ್ಲೆ ನಾಶ ಆದವ್ರಿಗೆ ತೊಂದರೆ ಇಲ್ಲ, ಅವ್ರು ಇರೋ ಗಂಟ ಚೆನ್ನಾಗಿದ್ದು ಅವ್ರು ಹೋಗ್ಬೇಕು. ಈ ಮಾನಸಿಕತೆಯ ಅಧಿಕಾರಿಗಳೇ ಕೊಡಗಿನಲ್ಲಿದ್ದಾರೆ. ಅದಕ್ಕೆ ಕೊಡಗಿನಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಪೊಲೀಸ್ ವೈಫಲ್ಯತೆಯ ಬಗ್ಗೆ ಸ್ಪಷ್ಟವಾಗಿ ಬೆಳಕನ್ನು ಚೆಲ್ಲಿದ್ದಾರೆ. ಇಲ್ಲಿ ನಮ್ಮ ನಿಷ್ಕ್ರಿಯವಾದಂತಹ ಪೊಲೀಸರ ವೈಫಲ್ಯತೆಯನ್ನು ಇಲ್ಲಿ ಮುಚ್ಚಿ ಹಾಕುವಂತಹ ಒಂದು ಕೆಲಸ ಇಲ್ಲಿ ನಡೆದಿದೆ ಎಂಬುದನ್ನು ಇದು ಭಯೋತ್ಪಾದನೆಯ ಒಂದು ಭಾಗ. ಕುಶಾಲನಗರದಲ್ಲಿ ಒಬ್ಬ ಸೈನಿಕನನ್ನು ಗುರುತು ಮಾಡ್ತಾರೆ, ಕುಶಾಲನಗರದಲ್ಲಿ ಆತ ಹೊರಡುವುದನ್ನು ನೋಡ್ಕೊಳ್ತಾರೆ, ಆತನ ಕುಟುಂಬ ಜೊತೆಯಾಗಿದೆ ಅಂತ ಹೇಳೋದನ್ನು ಕೂಡ ಲೆಕ್ಕಿಸೋದಿಲ್ಲ, ಆತನನ್ನು ಫಾಲೋ ಮಾಡ್ತಾರೆ, ಸರಿಯಾದ ಜಾಗದಲ್ಲಿ ಆತನ ವಾಹನಕ್ಕೆ ಗುದ್ದಿ ಆತನನ್ನು ಕೊಲೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇದು ನಡೆದಿದ್ದೆ ಆವಾಗ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತೇವೆ ಅಂತ ಹೇಳ್ತಕ್ಕಂತ ಹೇಳಿಕೆಗಳು ಪತ್ರಿಕೆಯಲ್ಲಿ ಬಂದಂತಿನ ಸಂಜೆ ಈ ಒಂದು ಘಟನೆ ನಡೆಯುತ್ತೆ. ಆ ಕಾರಿನಲ್ಲಿ ತನ್ನ ಪತ್ನಿ, ತನ್ನ ಹಸುಗೂಸು, ತನ್ನ ತಂದೆ ಮತ್ತು ತಾಯಿ ಮತ್ತು ಸಹೋದರ ಇರ್ತಾರೆ. ಎಲ್ಲೂ ಕೂಡ ನಾವು ನಮ್ಮ ದೇಶದೊಳಗೆ ಮಹಿಳೆಯರಿಗೆ, ಮಕ್ಕಳಿಗೆ, ಮಗುವಿಗೆ ಕೊಡ್ತಕ್ಕಂತ ಗೌರವ ಏನು ಅಂತ ಎಲ್ರಿಗೂ ಗೊತ್ತಿದೆ. ತಂದೆ ತಾಯಿಯ ಎದುರಿನಲ್ಲಿಯೇ ಮಗನನ್ನ ಹೊತ್ತುಕೊಂಡು ಹೋಗಿ ಪಕ್ಕದ ಚರಂಡಿನಲ್ಲಿ ಹಾಕಿ ದೊಡ್ಡ ಕಲ್ಲನ್ನ ತೆಗೆದು ಆತನ ಮೇಲೆ ಹಾಕಿ ಕೊಲೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಮಹಾ ತಾಯಿ ತನ್ನ ಕಣ್ಣೆದುರುಗಡೆ ನನ್ನ ಮಗನ ಪ್ರಾಣ ಹೋಗುತ್ತೆ ಅಂತೇಳಿ ಮಗನ ಮೇಲೆ ಮಲಗಿ ಪ್ರಾಣ ಭಿಕ್ಷೆಯನ್ನ ಬೇಡ್ತಾಳೆ. ಆ ತಾಯಿ ನಾಚಿಕೆ ಆಗೋದಿಲ್ಲ ಈ ಕುನ್ನಿಗಳಿಗೆ. ಯೋಚನೆಯನ್ನ ಮಾಡಬೇಕು. ದೇಶವನ್ನ ಕಾಯ್ತಕ್ಕಂತ, ದೇಶದ ಸೈನ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತ ಒಬ್ಬ ವ್ಯಕ್ತಿಯ ಪ್ರಾಣಭಿಕ್ಷೆಯನ್ನ ಹೆತ್ತ ತಾಯಿಯೇ ಕೇಳ್ತಾರೆ ಅಂತ ಹೇಳಿದ್ರೆ ಈ ಕುನ್ನಿಗಳಿಗೆ ಎಲ್ಲೂ ಕೂಡ ಕರುಣೆ ಇಲ್ಲ. ಇದನ್ನು ಯೋಚನೆ ಮಾಡಬೇಕು ಬಂಧುಗಳೇ. ಇಷ್ಟಾದ್ರೂ ಸುಮ್ಮನಿರಬಹುದಾಗಿತ್ತು, ಆದರೆ ಇದು ಪೂರ್ವ ನಿಯೋಜಿತ ಅಲ್ಲದೆ ಇದ್ದಿದ್ದಾರೆ. ಘಟನೆ ನಡೆದು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಹಲವಾರು ವಾಹನಗಳಲ್ಲಿ ಅಷ್ಟೊಂದು ಜನ ಬರ್ಲಿಕ್ಕೆ ಸಾಧ್ಯ ಹೇಗೆ? ಸಾಧ್ಯ ಇದೆಯಾ? ಸುಂಟಿಕೊಪ್ಪದಿಂದ ಬೋಯಿಕೇರಿಗೆ ಬಹುತೇಕ 10 ಕಿಲೋಮೀಟರ್ ದೂರ ಇದೆ. 10 ಕಿಲೋಮೀಟರ್ ದೂರವನ್ನು ಕೇವಲ 3-4 ಸೆಕೆಂಡ್ಗಳಲ್ಲಿ, 3-4 ನಿಮಿಷಗಳಲ್ಲಿ ಬಂದು ತಲುಪ್ತಾರೆ ಅಂತಾದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಲ್ಲದೆ ಬೇರೇನು ಅಂತ ಹೇಳಬೇಕು ನಾವು. ಇಷ್ಟು ದಿನ ಇಷ್ಟು ವ್ಯವಸ್ಥಿತವಾದಂತಹ ವ್ಯವಸ್ಥೆ ಒಳಗೆ ಹಲ್ಲೆಯನ್ನ ನಡೆಸ್ತಾರೆ, ಹೆಡ್ ಇಂಜುರಿ ಆಗಿದೆ, ಬಹುತೇಕ ಕೊಲೆ ಮಾಡ್ಲಿಕ್ಕೇನೆ ಸಂಚು ಮಾಡಿ ಮಾಡ್ತಾ ಇದ್ದಾರೆ. ನಾವು ಬಹಳ ಹಿಂದೆ ಹೇಳಿದ್ವಿ, ಇಡೀ ದೇಶದೊಳಗೆ ಭಯೋತ್ಪಾದನೆಯ ಸಂಘಟನೆಯ ಸ್ಲೀಪಿಂಗ್ ಸೆಲ್ಗಳು ಕೆಲಸ ಮಾಡ್ತಾ ಇದೆ ಅಂತ ನಾವು ಬಹಳ ವರ್ಷಗಳ ಹಿಂದಿಂದ ಹೇಳ್ತಾ ಇದ್ವಿ. ನಮ್ಮನ್ನು ಹಾಸ್ಯಾಸ್ಪದವಾಗಿ ನೋಡ್ತಾ ಇದ್ರು. ಇವತ್ತು ಅರ್ಥ ಆಗ್ತಾ ಇದೆ ಈ ಸ್ಲೀಪಿಂಗ್ ಸೆಲ್ಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೇಳ್ತಕ್ಕಂಥದ್ದು. ಬಹಳ ಬೇಸರವಾದ ಸಂಗತಿ, ಕೊಲೆ ಪ್ರಯತ್ನಗಳಾಗುತ್ತೆ, ಆದರೆ ಆತನ ವಿರುದ್ಧ 100, 307 ವಿಧಿ ಸೆಕ್ಷನ್ ನಲ್ಲಿ ಮೊಕದ್ದಮೆ ದಾಖಲಾಗೋದಿಲ್ಲ. ಇದರ ಅರ್ಥ ಏನು ಬಂಧುಗಳೇ? ನಮ್ಮ ಹೋರಾಟ ಯಾವುದೇ ಸರ್ಕಾರದ ವಿರುದ್ಧ ಆಗ್ಲಿ, ಬೆಂತೋ ಪೊಲೀಸ್ ಡಿಪಾರ್ಟ್ಮೆಂಟ್ ಗಳ ವಿರುದ್ಧ ಆಗ್ಲಿ ಅಲ್ಲ, ನಮ್ಮ ಹೋರಾಟ ಇರುವಂತದ್ದು ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂತ ಕೆಲವು ಭ್ರಷ್ಟ ಅಧಿಕಾರಿಗಳ ವಿರುದ್ಧ. ಅವರ ಕಣ್ಣ ಮುಂದೆನೆ ಕೊಲೆ ಮಾಡತಕ್ಕಂತ ಪ್ರಯತ್ನಗಳು ನಡೆಯುತ್ತೆ, ಒಂದು ಕುಟುಂಬವನ್ನ ಮುಗಿಸಬೇಕು ಅಂತ ಪ್ರಯತ್ನವನ್ನ ಮಾಡ್ತಾರೆ, ಆದ್ರೆ ಅವರ ವಿರುದ್ಧ ಕೊಲೆ ಎತ್ತದ ಮೊಕದ್ದಮೆಯನ್ನು ಹಾಕೋದಿಲ್ಲ ಅಂತ ಆದ್ರೆ ಈ ಪೊಲೀಸ್ ಅಧಿಕಾರಿಗಳು ಯಾಕೆ ಮಾಡಿದ್ರು ಅಂತ ಹೇಳೋದ್ ಬಗ್ಗೆ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ಇದ್ರ ಎಲ್ಲದರ ವಿರುದ್ಧ ಒಬ್ಬ
ದೇಶ ಕಾಯತಕ್ಕಂತ ಸೈನಿಕನಾಗಿರತಕ್ಕಂತ ಅನ್ಯಾಯ ಈ ಜಿಲ್ಲೆ 26 ಜನ ಬ್ರಿಗೇಡಿಯರ್ ಗಳನ್ನ ಕೊಟ್ಟಿರತಕ್ಕಂತ ಜಿಲ್ಲೆ ಈ ಜಿಲ್ಲೆ ಎರಡು ದಂಡ ನಾಯಕರುಗಳನ್ನ ಕೊಟ್ಟಿರತಕ್ಕಂತ ಜಿಲ್ಲೆ ಒಂದು ಫೀಲ್ಡ್ ಮಾರ್ಷಲ್ ಅನ್ನ ಕೊಟ್ಟಿರತಕ್ಕಂತ ಜಿಲ್ಲೆ ಇವತ್ತಿಗೂ ಕೂಡ ಹಲವಾರು ಮೇಜರ್ ಜನರಲ್ ಗಳು ಸೈನ್ಯದಲ್ಲಿ ಕೆಲಸ ಮಾಡುತ್ತಿರತಕ್ಕಂತ ಜಿಲ್ಲೆ ಹಲವಾರು ಸೈನಿಕರನ್ನು ಕೊಟ್ಟಿರತಕ್ಕಂತ ಜಿಲ್ಲೆ ಈ ಜಿಲ್ಲೆಯೊಳಗೆ ಮನೆಗೊಂದು ಸೈನಿಕ ಇರತಕ್ಕಂತದ್ದನ್ನು ನಾವು ಕಾಣ್ತಾ ಇದ್ದೇವೆ ಈ ಜಿಲ್ಲೆಯಲ್ಲಿ ಈ ರೀತಿಯಾದ ಅನ್ಯಾಯಗಳನ್ನು ಆಗ್ತಾ ಇದ್ದರೆ ಏನು ಇಲ್ಲದೆ ಇರತಕ್ಕಂತ ಸ್ಥಳಗಳು ಹೇಗೆ ನಡೆಯಬಹುದು ಅಂತ ಯೋಚನೆ ಮಾಡಬೇಕಾಗುತ್ತೆ ಇದು ಎಲ್ಲದಕ್ಕೂ ಕಾರಣ ಗೊತ್ತು ನೋಡಿ ಕಾಶ್ಮೀರದಲ್ಲಿ ಏನು ಆಗ್ತಾ ಇದೆ ಸೈನಿಕರನ್ನ ಸೈನಿಕರಿಗೆ ಕಲ್ಲು ಹೊಡಿತಕ್ಕಂತ ಕೆಲಸಗಳು ಆಗ್ತಾ ಇದ್ದು ಸೇನೆಯಲ್ಲಿ ಕೆಲಸ ಮಾಡುತ್ತಿರತಕ್ಕಂತ ಸೈನಿಕರಿಗೆ ಕಲ್ಲು ಹೊಡಿತಕ್ಕಂತದ್ದು ಆಗ್ತಾ ಇತ್ತು ಆದರೆ ಅದರಿಂದಲೇ ಪ್ರೇರೇಪಣೆಗೊಂಡಿರತಕ್ಕಂತ ಈ ಜಿಹಾದಿ ಕುನ್ನಿಗಳೇನಿದ್ದಾರೆ ಈ ಕೆಲಸವನ್ನ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಭಾಗಗಳಲ್ಲೂ ದೇಶದ ಎಲ್ಲ ಮೂಲೆಗಳಲ್ಲೂ ಕೂಡ ಮಾಡ್ತಾ ಇರತಕ್ಕಂತದನ್ನ ನಾವು ಕಾಣ್ತಾ ಇದ್ದೇವೆ ಇದನ್ನ ಖಂಡಿಸತಕ್ಕಂತದಾಗಬೇಕು ನಮ್ಮ ನಾನಾಗ್ಲೇ ಹೇಳಿದೆ ನಮ್ಮ ಹೋರಾಟ ಇರತಕ್ಕಂತದ್ದು ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಇರತಕ್ಕಂತದ್ದು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಅಧಿಕಾರಿಗಳು ಅವತ್ತಿನ ದಿನ ನಿಜವಾಗ್ಲೂ ಹೇಳ್ತಾನೆ ಪೊಲೀಸ್ ಅಧಿಕಾರಿಗಳು ನಿಜವಾಗ್ಲೂ ಅವತ್ತು ಅದು ಯಾವ ಸೆಕ್ಷನ್ ಪ್ರಕಾರ ಅವರಿಗೆ ಮೊಕದ್ದಮೆಯನ್ನ ದಾಖಲು ಮಾಡಬೇಕು ಆ ಮೊಕದ್ದಮೆಯನ್ನ ಆ ಸೆಕ್ಷನ್ ನನ್ನ ಅವರು ಹಾಕಲಿಲ್ಲ ನಾವು ಕೇಳಿದಾಗ ಹೇಳ್ತಾರೆ ನಾವು ಅವರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೇವೆ ಕೋರ್ಟಿನಲ್ಲಿ ಬೇಲ್ ಕೊಟ್ಟರು ನಾವೇನ್ ಮಾಡ್ಲಿ ಅಂತೇಳಿ ಕೈ ಚೆಲ್ಲಿ ಕೂರ್ತಾರೆ ಸ್ವಾಮಿ ನಾನು ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ನೀವು ಅವರಿಗೆ ಸರಿಯಾದಂತ ಹಾಕಬೇಕಾಗಿದ್ದಂತ ಸೆಕ್ಷನ್ ಅನ್ನು ಹಾಕಿದ್ದಿದ್ರೆ ಅವರಿಗೆ ಯಾವ ಸೆಕ್ಷನ್ ನಲ್ಲಿ ನೀವು ಮೊಕದ್ದಮೆಯನ್ನ ಹಾಕಬೇಕು ಆ ಸೆಕ್ಷನ್ ನಲ್ಲಿ ಆ ಮೊಕದ್ದಮೆ ಹಾಕಿದ್ದಿದ್ರೆ ಜಡ್ಜ್ ಬೇಲ್ ಕೊಡ್ತಾ ಇದ್ರ ಉತ್ತರ ಕೊಡ್ಬೇಕಲ್ಲ ಇವರು ಎಲ್ಲ ಒಂದ್ ಕಡೆ ಹೇಳೋದು ಕೇಳ್ದೆ ಇಲ್ಲಿ ನೀವು ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡಿ ಇಲ್ಲಿ ಸಭೆ ಸೇರಿದ್ದೀರಿ ನಿಮ್ಮ ವಿರುದ್ಧ ಕೇಸ್ ಹಾಕಬೇಕು ಅಂತ ಹೇಳಿ ಹೇಳೋದನ್ನ ಕೇಳಿದಾನೆ ಬಂಧುಗಳ ನೀವು ಒಂದಲ್ಲ 10 ಕೇಸ್ ಬೇಕಾದ್ರೂ ಹಾಕಿ ನಮ್ಮ ವಿರುದ್ಧ ಒಂದು ವರ್ಷಗಳ ಕಾಲ ಎರಡು ವರ್ಷಗಳ ಕಾಲ ಜೈಲಿನಲ್ಲಿ ಕೊಳಿತಕ್ಕಂತಹ ಸೆಕ್ಷನ್ ಬೇಕಾದ್ರೆ ಹಾಕಿ ನಾವು ಜೈಲಲ್ಲಿ ಕೂರಕ್ಕೂ ತಯಾರಿದ್ದೇವೆ ಕೇಸ್ ಹಾಕಿಸ್ಕೊಳ್ಳೋಕ್ಕೂ ತಯಾರಿದ್ದೇವೆ ಇಷ್ಟು ವರ್ಷಗಳ ಕಾಲ ಹಲವಾರು ಕೇಸುಗಳನ್ನ ಈ ದೇಶಕ್ಕೆ ಹಾಕಿಸ್ಕೊಂಡಿದ್ದೇವೆ ನಾವು ಬೆದರಿಸಿ ಎದರಿಸಿ ಬೆದರಿಸಿ ಎಲ್ಲೋ ನಮ್ಮ ಬಾಯಿ ಮುಚ್ಚಿಸ್ತೇವೆ ಅಂತ ತಿಳ್ಕೊಳ್ಬೇಡಿ ಇದು ಖಂಡಿತ ಸಾಧ್ಯ ಇಲ್ಲ ಒಂದಲ್ಲ 10 ಕೇಸುಗಳನ್ನ ಬೇಕಾದ್ರೆ ಹಾಕಿ ಈ ದೇಶಕ್ಕೋಸ್ಕರ ಅದು ಎಷ್ಟೇ ಕೇಸುಗಳು ಬಂದರೂ ಕೂಡ ನಮ್ಮ ಉದ್ದೇಶ ಇರುವಂತದ್ದು ಇಷ್ಟೇ ಭಾರತ ದೇಶದಲ್ಲಿ ಇರತಕ್ಕಂತ ಯಾವನೇ ಒಬ್ಬ ಮಾಜಿ ಸೈನಿಕ ಇರಬಹುದು ಹಾಲಿ ಸೈನಿಕ ಇರಬಹುದು ಅಥವಾ ಭಾರತ ದೇಶದಲ್ಲಿ ಇರತಕ್ಕಂತ ಯಾವುದೇ ದೇಶ ಪ್ರೇಮಿಗೆ ಏನೇ ಒಂದು ಸಣ್ಣ ಸಂಕಷ್ಟವೂ ಕೂಡ ಆಗದ ರೀತಿಯಲ್ಲಿ ನಾವು ಬೆಂಬಲಕ್ಕೆ ನಿಲ್ಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಮ್ಮ ಹೋರಾಟ ಆ ಕಾರಣಕ್ಕೋಸ್ಕರ ನಮ್ಮ ಹೋರಾಟ ಇದು ಕೇವಲ ಒಬ್ಬ ಸೈನಿಕನಿಗೆ ಅಲ್ಲ ಒಬ್ಬ ಸೈನಿಕನಿಗೋಸ್ಕರ ಹೋರಾಟ ಅಲ್ಲ ಈ ದೇಶದಲ್ಲಿ ಇರತಕ್ಕಂತ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಪರವಾಗಿ ನಾವು ನಿಂತಿದ್ದೇವೆ ಬಂಧುಗಳೇ ಇವತ್ತು ನಾವು ಈ ಒಂದು ನಮ್ಮ ಜಿಲ್ಲೆಯೊಳಗೆ ಮಡಿಕೇರಿನಲ್ಲಿ ಇಷ್ಟೊಂದು ಸುಲಭವಾಗಿ ಮತ್ತು ಈ ಒಂದು ವ್ಯವಸ್ಥೆ ಒಳಗೆ ನಾವು ಇರಬೇಕು ಅಂತಾದ್ರೆ ನಮ್ಮನ್ನ ಕಾಯ್ತಾ ಇರತಕ್ಕಂತ ಗಡಿಯಲ್ಲಿ ಕಾಯ್ತಾ ಇರತಕ್ಕಂತ ಸೈನಿಕರುಗಳ ಕಾರಣ ಎಲ್ಲ ಒಂದು ಕಡೆ ಅರ್ಧ ಗಂಟೆ ನಾನು ರೆಸ್ಟ್ ಮಾಡ್ತೇನೆ ಅಂತ ಹೇಳಿ ಕೂತ್ಕೊಂಡ್ರೆ ಅದೆಷ್ಟು ಭಯೋತ್ಪಾದಕರು ನಮ್ಮ ದೇಶದೊಳಗೆ ಬರ್ತಾರೆ ಆದರೆ ಅವರೆಲ್ಲೂ ಕೂಡ ಅದೆಷ್ಟೇ ದೊಡ್ಡ ಮಳೆ ಬರಲಿ ಅದೆಷ್ಟೇ ಹಿಮಪಾತಗಳು ಬೀಳ್ತಾ ಇರಲಿ ನಮ್ಮ ದೇಶವನ್ನ ಕಾಯ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಸೈನಿಕನಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಪ್ರತಿಭಟಿಸುತ್ತಿರುವುದೇ ತಪ್ಪು ಅಂತ ಹೇಳುವುದಾದರೆ ಪೊಲೀಸ್ ಅಧಿಕಾರಿಗಳ ಒಂದು ಮಾತನ್ನ ಹೇಳ್ತೇನೆ ಇಂದು ಅವರಿಗೆ ನಾಳೆ ನಿಮಗೆ ಇಂದು ಅವರಿಗೆ ನಾಳೆ ನಿಮಗೆ ನೀವು ಒಂದು ಯೋಚನೆಯನ್ನು ಮಾಡಬೇಕಾಗಿತ್ತು ಹಿಂದೆ ಹಲವಾರು ಘಟನೆಗಳು ನಡೆದಿದೆ
ಪೊಲೀಸ್ ಅಧಿಕಾರಿಗಳ ಮೇಲೆ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಆಗಿರತಕ್ಕಂತ ಘಟನೆಗಳು ನಡೆದಿದೆ. ಆದರೂ ನಿಮಗೆ ಇದರ ಬಗ್ಗೆ ಯೋಚನೆನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಂದು ಅವರಿಗೆ ನಾಳೆ ನಿಮಗೆ ನಿಮಗೇನಾದರೂ ಅನ್ಯಾಯ ಆದರೂ ಹೀಗೆ ಪ್ರತಿಭಟನೆಯನ್ನ ಮಾಡ್ತೇವೆ, ಯೋಚನೆಯನ್ನು ಇಟ್ಕೊಳ್ಳುವೆ, ಹಿಂದೆ ಮಾಡಿದ್ದೇವೆ. ಹಲವಾರು ಸಂದರ್ಭಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲಿ ನಾವೇ ಇದ್ದಿದ್ದು ಈ ದೇಶದ ಪ್ರಜೆಗಳೇ, ಈ ಮಡಿಕೇರಿಯ ಪ್ರಜೆಗಳೇ, ಈ ಜಿಲ್ಲೆಯ ಪ್ರಜೆಗಳೇ ನಿಮ್ ಸಹಾಯಕ್ಕೆ ನಿಂತಿದ್ದು ಮುಂದೆನೂ ನಿಮ್ ಸಹಾಯಕ್ಕೆ ಬರ್ತೇವೆ. ಆದರೆ ಯಾವುದೋ ಒಂದು ಅಮಿಷಕ್ಕೊಳಗಾಗಿ, ಯಾವುದೋ ಒಂದು ಸಣ್ಣ ಅಮಿಷಕ್ಕೆ ಒಳಗಾಗಿ ನೀವು ಈ ರೀತಿ ಅನ್ಯಾಯ ಮಾಡ್ತಕ್ಕಂಥದ್ದು ಮಾಡಬೇಡಿ. ಇನ್ನು ಮುಂದಕ್ಕಾದ್ರೂ ಹೇಳ್ತಾ ಇದ್ದೇನೆ, ಈ ಇದನ್ನ ತನಿಖೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅವರಿಗೆ ಯಾವ ಸೆಕ್ಷನ್ ನ ಆಧಾರ ಅಡಿಯಲ್ಲಿ ಮೊಕದ್ದಮ್ಮಯ್ಯನ ದಾಖಲು ಮಾಡಬೇಕು, ಆ ಸೆಕ್ಷನ್ ಅಡಿನಲ್ಲೇ ಮೊಕದ್ದಮ್ಮಯ್ಯನ ದಾಖಲು ಮಾಡಬೇಕು. ಇವತ್ತು ಆ ಘಟನೆಗಳಲ್ಲಿ ಭಾಗಿಯಾಗಿರ್ತಕ್ಕಂತ ಕ್ರಿಮಿನಲ್ ಗಳು ಏನಿದ್ದಾರೆ, ಇವರೇನ್ ಸಾಮಾನ್ಯ ಕ್ರಿಮಿನಲ್ ಗಳಲ್ಲ. ಈ ಹಿಂದೆ ಭಾಜಪದ ಜಿಲ್ಲಾ ಅಧ್ಯಕ್ಷನ ಕೊಲೆ ಯತ್ನದಲ್ಲಿ ಭಾಗಿಯಾಗಿರ್ತಕ್ಕಂತ ವ್ಯಕ್ತಿ ಕೂಡ ಇದರಲ್ಲಿದ್ದಾರೆ. ಹಲವಾರು ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿರ್ತಕ್ಕಂತಹ ಈ ವ್ಯಕ್ತಿ ಇವತ್ತು ಮೊನ್ನೆಯೂ ಕೂಡ ಇದೆಲ್ಲವನ್ನ ಪೂರ್ವ ನಿಯೋಜಿತವಾಗಿ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಅದರಿಂದ ಮತ್ತೊಮ್ಮೆ ತಕ್ಷಣ ಆತನನ್ನು ಬಂಧಿಸ್ತಕ್ಕಂಥ ಕೆಲಸಗಳಾಗಬೇಕು. ಅದರ ಜೊತೆ ಜೊತೆಗೆ ಈ ಇವರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಹೊರಟಂತ ಕೆಲವು ಅಧಿಕಾರಿಗಳು ಇದ್ದಾರೆ ಅಂತ ಹೇಳುದನ್ನ ಕೇಳಿಪಟ್ಟಿದ್ದೇವೆ. ಈ ವ್ಯಕ್ತಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಕೆಲವು ಅಧಿಕಾರಿಗಳು ಹೊರಟಿದ್ದು ನಾನು ಕೇಳಿದ್ದೇನೆ. ತನ್ನ ಕರ್ತವ್ಯಕ್ಕೆ ರಜೆಯನ್ನು ಕೂಡ ಹಾಕದೆ ಗೈರು ಹಾಜರಾಗಿ ಅವರ ಜೊತೆ ಬೇಲ್ ತಗೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಅಧಿಕಾರಿಯ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ಈ ಅಧಿಕಾರಿಯ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ನಾವು ನೋಡ್ತಾ ಇದ್ದೇವೆ ಕೊಡಗು ಜಿಲ್ಲೆಯಲ್ಲಿ ಆಡು ಹಗಲಿನಲ್ಲಿ ದನಗಳಿಗೆ ಗುಂಡು ಹೊಡೆಯುತ್ತಾರೆ, ಅದನ್ನ ಮಾಂಸ ಮಾಡ್ತಾರೆ. ಆಡು ಹಗಲಿನಲ್ಲೇ ಇದನ್ನ ತಲೆ ಮೇಲೆ ಇಟ್ಕೊಂಡು ಗಾಡಿನಲ್ಲಿ ಇಟ್ಕೊಂಡು ಎತ್ಕೊಂಡು ಹೋಗ್ತಾರೆ. ಆದ್ರೆ ಕೇಳಲಿಕ್ಕೆ ಹೋದವರ ವಿರುದ್ಧ ಮೊಕದ್ದಮೆ ಆಗುತ್ತೆ, ಕೇಳಲಿಕ್ಕೆ ಹೋದವರ ವಿರುದ್ಧ ಕೇಸ್ ಆಗುತ್ತೆ. ಆದರೆ ಇದನ್ನ ಮಾಡ್ತಕ್ಕಂಥವರ ವಿರುದ್ಧ ಯಾವತ್ತೂ ಕೇಸ್ ಆಗೋದಿಲ್ಲ. ಕೇಸ್ ಆದರೂ ಕೂಡ ಬೆಳಿಗ್ಗೆ ಕರ್ಕೊ ಬರ್ತಾರೆ, ಸಂಜೆ ಬಿಡ್ತಾರೆ. ಯಾವ ದೇಶದಲ್ಲಿದ್ದೇವೆ ಸ್ವಾಮಿ ನಾವು? ನಾವೆಲ್ಲವನ್ನ ನಂಬತಕ್ಕಂಥದ್ದು ಈ ದೇಶದ ಆರಕ್ಷಕರನ್ನ. ಯಾವುದೇ ಸಮಸ್ಯೆ ಆದಾಗ ನಮಗೆ ರಕ್ಷಣೆ ಕೊಡಿ ಅಂತ ಹೇಳಿ ಕೊಡಗಿನ ನೆಲದಲ್ಲಿ
ಒಬ್ಬ ಸೈನಿಕನಿಗೆ ಅಪಮಾನ ಆಗಿದೆ, ಒಬ್ಬ ಸೈನಿಕನಿಗೆ ಮೇಲೆ ಹಲ್ಲೆ ಆಗಿದೆ. ಇದನ್ನ ಕೊಡಗಿನ ಜಾಗೃತ ಸಮಾಜ ಯಾವುದೇ ಕಾರಣಕ್ಕೂ ಇದನ್ನ ಸಹಿಸಬಾರದು, ಯಾವುದೇ ಕಾರಣಕ್ಕೂ ಇದನ್ನ ಸಹಿಸಬಾರದು. ಹಿಂದೂ ಜಾಗರಣ ವೇದಿಕೆ ಈ ಘಟನೆಯನ್ನ ಖಂಡಿಸುತ್ತೆ. ಕೊಡಗಿನ ನೆಲದಲ್ಲಿ ಯಾವುದೇ ಕಾರಣಕ್ಕೂ ಒಬ್ಬ ಸೈನಿಕ ಅವನು ತಲೆ ತಗ್ಗಿಸಿ ನಡಿಬಾರದು. ಇವತ್ತೇನು ಒಬ್ಬ ಸೈನಿಕನ ಮೇಲೆ ಹಲ್ಲೆ ಆಗಿದೆ, ಅನ್ಯಾಯ ಆಗಿದೆ, ಅದಕ್ಕೆ ತಕ್ಕದಾದಂತ ಒಂದು ನ್ಯಾಯ ಈ ನೆಲದ ಜನ, ಈ ಕೊಡಗಿನ ಜನ ಅದನ್ನ ಒದಗಿಸಲೇಬೇಕು. ಬಂಧುಗಳೇ, 21 ಉಸ್ತಿಗಂತದಲ್ಲಿ ಸಂತೋಷ್ ತಮ್ಮಯ್ಯವರೊಂದು ಆರ್ಟಿಕಲ್ ಮಾಡಿದ್ದಾರೆ. ಎಲ್ಲೋ ಕಾಶ್ಮೀರದ ಒಂದು ಗುಂಗಿನಲ್ಲಿ ಈ ಒಂದು ಘಟನೆಯನ್ನ ಮಾಡಿರ್ಬೋದಾ ಅಂತ ಹೇಳಿ, ಯಾರು ಆರೋಪಿಗಳಿದ್ದಾರೆ ಅವರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಈಗ ಬರ್ತಾ ಹೇಳ್ತಾ ಇದ್ರು. 20 ವರ್ಷದ ಹಿಂದೆ ಶಬರಿಮಲೆಯ ಯಾತ್ರಾರ್ಥಿಗಳ ಮನೆಗೆ ನುಗ್ಗಿ ಹಲ್ಲೆಯನ್ನ ನಡೆಸಿದ್ರು. ಹಿಂದೆ ಒಬ್ಬ ಸಾಮಾಜಿಕ ನ್ಯಾಯಕರ ಹತ್ಯೆಯ ಪ್ರಯತ್ನ ಆಗಿತ್ತು, ಅದರಲ್ಲೂ ಕೂಡ ಇವರು ಆರೋಪಿಗಳು. 26ನೇ ತಾರೀಕು ಕಾರ್ಗಿಲ್ ವಿಜಯೋತ್ಸವ ಇತ್ತು. ಈ ಮತಾಂಧರಿಗೆ ಕೆಲವೊಮ್ಮೆ ನಮ್ಮ ಶತ್ರು ದೇಶಗಳ ಬಗ್ಗೆ ಏನೋ ವಿಶೇಷವಾದ ಪ್ರೀತಿ. ಯಾವಾಗ ಇವರು ಸೈನಿಕ ಅಂತ ಅನ್ಸಿದ್ರು ಅವರ ಒಂದು ಮತಾಂಧತೆ ಕೆರಳಿರಬಹುದು. ಸೈನಿಕ ಅನ್ನುವ ಕಾರಣಕ್ಕೆ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಬಂಧುಗಳೇ, ಇವತ್ತು ಜನರಲ್ ತಿಮ್ಮಯ್ಯನವ್ರ ಬಗ್ಗೆ ಒಂದು ಘಟನೆಯನ್ನ ಉಲ್ಲೇಖವನ್ನ ಮಾಡಿದ್ದಾರೆ ಸಂತೋಷ್ ತಮ್ಮಯ್ಯವರು. 1955ರಲ್ಲಿ ಒಬ್ಬ ಕ್ಯಾಪ್ಟನ್ ಚಂಡೀಗಢದಲ್ಲಿ ತನ್ನ ಪತ್ನಿಯೊಂದಿಗೆ ಒಂದು ಸಿನಿಮಾ ಮಂದಿರದಲ್ಲಿ ಇರಬೇಕಾದ್ರೆ ಅವ್ರ ಮೇಲೆ ಒಂದಷ್ಟು ಜನ ಕುಂಡರು ಹಲ್ಲೆಯನ್ನ ಮಾಡ್ತಾರೆ, ಅವರನ್ನ ಅರೆಸ್ಟ್ ಅನ್ನ ಮಾಡ್ತಾರೆ, ಅವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಆ ಕ್ಯಾಪ್ಟನ್ ಆ ಕಂಟೋನ್ಮೆಂಟ್ಗೆ ಹೋಗ್ತಾರೆ. ಆ ಕಂಟೋನ್ಮೆಂಟ್ಗೆ ಹೋಗಿ ಅಧಿಕಾರಿ ಮುಂದೆ ನಿಲ್ತಾರೆ. ಅಧಿಕಾರಿ ಮುಂದೆ ನಿಂತಾಗ ಅವನ ಸ್ಥಿತಿಯನ್ನ ನೋಡಿ ಅವರಿಗೆ ಅರಿವಾಗುತ್ತೆ ಇಲ್ಲಿ ಏನ್ ನಡೆದಿದೆ ಅಂತ ಹೇಳಿ. ಆಗ ಆ ಸೈನ್ಯದ ಮೇಲಾಧಿಕಾರಿ ಒಂದು ಸೈರನ್ ಅನ್ನ ಹೊಡಿಸ್ತಾರೆ, ಬೆಟಾಲಿಯನ್ ಅನ್ನ ತಯಾರು ಮಾಡ್ತಾರೆ. ಶಸ್ತ್ರಾಸ್ತ್ರಗಳ ಸಹಿತ ಅವರು ಆ ಚಿತ್ರಮಂದಿರದ ಮನ್ನ ಸುತ್ತುವರಿತಾರೆ. ಯಾರು ಸೈನಿಕನನ್ನ ಹಲ್ಲೆ ನಡೆಸಿದ್ರು ಅವನನ್ನ ಹೊರಗಡೆ ಎಳೆದು ಅವನ ಮೇಲೆ ಹಲ್ಲೆಯನ್ನ ನಡೆಸಿದಂತ ಒಂದು ಉದಾಹರಣೆ. ಅದನ್ನ ಮಾಡಿದಂತವ್ರು ಬೇರೆ ಯಾರು ಅಲ್ಲ, ನಮ್ಮದೇ ನೆಲದ ಜನರಲ್ ತಿಮ್ಮಯ್ಯನವರು. ಬಂಧುಗಳೇ, ಇವತ್ತು ಈ ಘಟನೆಯನ್ನ ಯಾಕೆ ಹೇಳಿದೆ ಅಂತಂದ್ರೆ, ಒಬ್ಬ ಸೈನಿಕನ ಮೇಲೆ ಹಲ್ಲೆ ಆದಾಗ ಪೊಲೀಸ್ ಇಲಾಖೆಗೂ ಸೈನ್ಯದ ಮೇಲೆ ಮತ್ತು ಈ ದೇಶದ ಮೇಲೆ ಅವರಿಗೇನಾದ್ರೂ ಭಕ್ತಿ ಇದ್ದಿದ್ರೆ ಅವರು ಇಡೀ ಪೊಲೀಸ್ ಫೋರ್ಸ್ ಅನ್ನ ತಗೊಂಡು ಆ ಸ್ಥಳಕ್ಕೆ ದಾಳಿಯನ್ನ ಇಡಬೇಕಾಗಿತ್ತು. ಅಲ್ಲಿ ಅವರು ಸುತ್ತುವರಿಬೇಕಾಗಿತ್ತು. ಅವರನ್ನ ಮನೆಗೆ ನುಗ್ಗಿ ಬಂದು ನಾಚಿಕೆ. ಆದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ತಮ್ಮ ರೋಮದ ಯಾವ ಇದು ಅಲುಗಾಡ್ಲೆ ಇಲ್ಲ, ಯಾವುದೇ ಇದು ಅಲುಗಾಡ್ಲೆ ಇಲ್ಲ. ಬಂಧುಗಳೇ, ನಾವು ಈ ಸಂದರ್ಭದಲ್ಲಿ ಯಾರ ಹತ್ರ ನಾವು ಭಿಕ್ಷೆಯನ್ನ ಬೇಡೋದಲ್ಲ. ಇದು ಕೊಡಗಿನ ಇತಿಹಾಸ, ಕೊಡಗಿನ ಪರಂಪರೆ, ಕೊಡಗಿನ ಕ್ಷಾತ್ರ ತೇಜತೆ. ಇಲ್ಲಿ ಯಾರೇ ಆಗ್ಲಿ ಇವತ್ತು ಆ SP ಈ ಸ್ಥಳಕ್ಕೆ ಬರಲೇಬೇಕು. ತನಿಖೆಯನ್ನ ಮನು ತನಿಖೆಯನ್ನ ಪಡಿಸಲೇಬೇಕು. ಒಂದು ಸೈನಿಕನಿಗೆ ಅಪಮಾನ ಆಗಿದೆ, ಆ ಅಪಮಾನದ ಬಗ್ಗೆ ಕ್ಷಮೆಯನ್ನ ಕೇಳಬೇಕು. ಅದಕ್ಕೆ ಬೇಕಾದಂತ ಏನು ಶಿಕ್ಷೆಯನ್ನ ಕೊಡಬೇಕು ಆ ಶಿಕ್ಷೆಯನ್ನ ಅವರು ಕೊಡಲೇಬೇಕು. ಇಲ್ಲದೆ ಇದ್ರೆ ಇನ್ನು ಉಗ್ರ. ಇವತ್ತು ನಾವು ಒಂದು ಸಣ್ಣದಾಗಿ ಒಂದು ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಶಾಂತಿಯುತವಾಗಿ. ಜನರಲ್ ತಿಮ್ಮಯ್ಯನವರ ಘಟನೆ ಯಾಕೆ ನೆನಪಾಯ್ತು ಅಂತಂದ್ರೆ, ನಾವು ಕೂಡ
ಆ ಕೆಲಸವನ್ನ ಮಾಡಬಹುದು. ಆ ಕೆಲಸವನ್ನ ನಾವು ಮಾಡಬಹುದು. ಆದ್ರೆ ಇಲ್ಲೊಂದು ಕಾನೂನು ಸುವ್ಯವಸ್ಥೆ ಇದೆ, ಅದಕ್ಕೆ ಆದಂತ ಒಂದು ವ್ಯವಸ್ಥೆ ಇದೆ. ನೀವು ಅದಕ್ಕೆ ಬೇಕಾದಂತ ಒಂದು ಕಾನೂನು ಕ್ರಮವನ್ನ ತಗೊಳ್ಳಿ, ಕಾನೂನು ಕ್ರಮವನ್ನ ತಗೊಳ್ಳಿ. ಆ ಕೇಸ್ ಅನ್ನ ಮರು ತನಿಖೆಯನ್ನ ಮಾಡಲೇಬೇಕು. ಎಸ್ಪಿ ಈ ಸ್ಥಳಕ್ಕೆ ಬರಲೇಬೇಕು. ಈ ಘಟನೆಯ ಬಗ್ಗೆ ಕೊಡಗಿನ ಜನತೆಯ ಎದುರುಗಡೆ, ಮಾಜಿ ಸೈನಿಕರ ಎದುರುಗಡೆ ಅವರು ನಮಗೆ ಭರವಸೆಯನ್ನ ಕೊಡಲೇಬೇಕು. ಅಲ್ಲಿಯವರೆಗೆ ನಾವು ಯಾವುದೇ ಕಾರಣಕ್ಕೂ ಈ ಸ್ಥಳವನ್ನು ಬಿಟ್ಟು ಮೊದಲುವ ಪ್ರಶ್ನೆನೇ ಇಲ್ಲ. ಮೊದಲುವ ಪ್ರಶ್ನೆನೇ ಇಲ್ಲ. ಈ ಅಲೆಯನ್ನು ಖಂಡಿಸಿ ನಮ್ಮ ಕೊಡುವ ಸಮಾಜದ ಅಧ್ಯಕ್ಷರಾದ ನಾಪೋಗ್ಲ ಅಧ್ಯಕ್ಷರಾದ ಮನು ಉತ್ತಮನವರನ್ನು ಮಾತಾಡಬೇಕು ಅಂತ ಕೇಳಿರತಕ್ಕಂತ ಎಲ್ಲ ಸೈನಿಕ ಬಂಧುಗಳೇ, ಇಲ್ಲಿ ಸೇರಿರತಕ್ಕಂತ ಎಲ್ಲ ಈ ದೇಶದ ಅಭಿಮಾನಿಗಳೇ, ಇವತ್ತು ಏನು ಒಂದು ವರ್ಗದ ಜನ ಕಾಶ್ಮೀರದಲ್ಲಿ ಏನು ಉಗ್ರ ಚಟುವಟಿಕೆಯನ್ನು ಮಾಡ್ತಿದೆಯೋ, ದೇಶದ ವಿವಿಧ ಭಾಗಗಳಲ್ಲಿ ಉಗ್ರ ಚಟುವಟಿಕೆಗಳನ್ನು ಮಾಡ್ತಿದ್ದಾರೋ, ಅದೇ ಹಿನ್ನೆಲೆಯಲ್ಲಿ ಅದೇ ದೃಷ್ಟಿಯನ್ನು ಇಟ್ಕೊಂಡು ಕೊಡಗನ್ನು ಸಮೇತ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಕೊಡಗಿನ ಮಾಜಿ ಸೈನಿಕರ ಮೇಲೆ ಹಲ್ಲೆ ಮಾಡುವಷ್ಟು ಒಬ್ಬ ಹಾಲಿ ಸೈನಿಕರ ಮೇಲೆ ಹಲ್ಲೆ ಮಾಡುವಷ್ಟು ಅವ್ರಿಗೆ ಧೈರ್ಯ ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ತುಷ್ಟೀಕರಣದ ರಾಜಕಾರಣದ ಒಂದು ಭಾಗವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಬಹುಶಃ ಬಹಳ ಖೇದವಾಗ್ತದೆ. ಒಬ್ಬ ಸೈನಿಕನ ಇಡೀ ಕುಟುಂಬವನ್ನು ಒಂದು ಅಪಘಾತವಾದಾಗ ಅವರಿಗೆ ರಕ್ಷಣೆ ಒದಗಿಸಬೇಕಾದಂತ ಕೊಡಗಿನ ಒಂದು ಸಂಸ್ಕೃತಿಯಲ್ಲಿ ಇರುವಾಗ ಈ ಹಲ್ಲೆ ಮಾಡಿದಂತ ಆರೋಪಿಗಳು ಏನು ಆಕ್ಸಿಡೆಂಟ್ ಆದಂತ 20 ನಿಮಿಷದಲ್ಲಿ ದೂರವಾಣಿ ಮುಖಾಂತರ ಸುಟ್ಟಿಕೊಪ್ಪಕ್ಕೆ ಫೋನ್ ಮಾಡ್ತಾರೆ. 20-25 ಜನ ಯುವಕರು ಬಂದು ಹಲ್ಲೆ ಮಾಡುವುದು ಅಂತ ಹೇಳಿದ್ರೆ ಯಾವ ರೀತಿಯ ಪೂರ್ವ ಯೋಜಿತ ಒಂದು ಸಂಚು ಅಂತ ಹೇಳಿ ನಾವು ತಿಳಿದುಕೊಳ್ಳಬೇಕು. ಬಂಧುಗಳೇ, ಇದು ಕೇವಲ ನಿನ್ನೆಯ ವಿಷಯಕ್ಕೆ ಸೀಮಿತ ಅಲ್ಲ. ಇವತ್ತು ಕೊಡಗಿನಲ್ಲಿ ಪದೇ ಪದೇ ಇವತ್ತು ಎಲ್ಲಿಂದ ಬಂದವರು ಈ ದೇಶದ ಬಗ್ಗೆ ಅಭಿಮಾನ ಇಲ್ಲದವರು ದೇಶ ದ್ರೋಹ ಕೃತ್ಯಗಳನ್ನು ಮಾಡಿಕೊಂಡು ನಮ್ಮ ಸೈನಿಕರ ಮೇಲೆ, ಮಾಜಿ ಸೈನಿಕರ ಮೇಲೆ ಹಲ್ಲೆ ಮಾಡುವಂತ ಕೃತ್ಯಗಳನ್ನು ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಇದನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ಇದಕ್ಕೆ ಬಂಧುಗಳೇ, 24 ಗಂಟೆಗಳ ಒಳಗೆ ಅವರನ್ನು ಜಾಮೀನಿನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇದು ಒಂದು ನಾಚಿಕೆ ಪಡುವಂತ ಕೆಲಸ. ಇದು ಇಡೀ ಆ ಒಂದು ಪೊಲೀಸ್ ಇಲಾಖೆಗೆ ಅವಮಾನ ಮಾಡುವಂತ ಕೆಲಸ. ರಾಜಕೀಯ ಮುಖಂಡರು ಸೇರಿ ಇದನ್ನು ಖಂಡನೆ ಮಾಡಬೇಕು. ಜೊತೆಗೆ ಈ ಅವರನ್ನು ಜಾಮೀನು ಕೊಡ್ಲಿಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ, ಈ ಜಾಮೀನು ಕೊಡ್ಲಿಕ್ಕೆ ಕಾರಣಕರ್ತರಾದವ್ರನ್ನ ತಕ್ಷಣವೇ ಸಸ್ಪೆಂಡ್ ಮಾಡಬೇಕು. ಅವರಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು. ಜೊತೆಗೆ ಯಾರು 20 ಜನ ಅಲ್ಲಿಗೆ ಹಲ್ಲೆ ಮಾಡಲಿಕ್ಕೆ ಬಂದಿದ್ದಾರೆ ಅವರೆಲ್ಲರನ್ನು ಬಂಧಿಸಿಬಿಟ್ಟು ಅವರ ಮೇಲೆ ಕೇಸ್ ಅನ್ನು ದಾಖಲೆ ಮಾಡಬೇಕು. ಕೊಡಗಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಈ ತರ ಕತ್ತರಗರ ಘಟನೆಗಳು ಮರುಕಳಿಸಿದಲ್ಲಿ ಇವರನ್ನು ತಕ್ಷಣ ಬಂಧಿಸಿ ಅವರನ್ನು ಜೈಲಿಗೆ ಕಳಿಸುವಂತ ಕೆಲಸವನ್ನು ಮಾಡಬೇಕು. ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮಾಜಿ ಸೈನಿಕರು ಇರ್ಬೋದು, ಹಾಲಿ ಸೈನಿಕರು ಇರ್ಬೋದು, ಎಲ್ಲ ದೇಶಾಭಿಮಾನಿಗಳು ಕೇವಲ ಒಬ್ಬ ಸೈನಿಕರಿಗಲ್ಲ, ಈ ದೇಶದ ಸ್ವಾಭಿಮಾನಕ್ಕೆ ಕೊಟ್ಟಂತ ಪೆಟ್ಟಾಗಿದೆ. ಇದು ಈ ದೇಶದ ಸ್ವಾಭಿಮಾನಕ್ಕೆ ಕೊಟ್ಟಂತ ಪೆಟ್ಟಾಗಿದೆ. ಆದ ಕಾರಣ ನಾವೆಲ್ಲರೂ ಇದನ್ನ ಖಂಡಿಸಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆಗಳು ಮರುಕಳಿಸಿದ್ರೆ
ಇಡೀ ಕೊಡಗಿನಲ್ಲಿ ಇದರ ಬಗ್ಗೆ ಮುಖ್ಯ ಪ್ರತಿಭಟನೆ ನಡೀತದೆ. ನಾವು ಸಮರಕ್ಕೂ ಸಿದ್ಧ, ಯುದ್ಧಕ್ಕೂ ಸಿದ್ಧ, ಶಾಂತಿಗೂ ಸಿದ್ಧ, ಸಮರಕ್ಕೂ ನಾವು ಸಿದ್ಧರಾಗಿದ್ದೇವೆ ಹೇಳುತ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ. ಮನವಿಯಲ್ಲಿ ಈ ಮೂಲಕ ಮಾಡಲಿಕ್ಕಿದ್ದೇನೆ. ಇದನ್ನು ನಾವು
ಎಲ್ಲಿವರೆಗೂ ನಾವು ಮಾಡ್ತೇವೆ. ಜೈ ಜವಾನ್, ಜೈ ಜವಾನ್. ಕೊಡಗಿನ ಸೈನಿಕರಿಗೆ ಜೈ. ಎಲ್ಲ ಸೈನಿಕರಿಗೆ ನಮಸ್ಕಾರ. ಈ ಈ ಎಕ್ಸಾಂಪಲ್ ನೋಡಿ, ಈ ಹೊಡೆದವರಿಗೆ ಈ ಕೇಸ್ ಅಲ್ಲಿ ಎಕ್ಸಾಂಪಲ್ ಸೆಟ್ ಆಗ್ಬೇಕು. ಕೊಡಗಿನಲ್ಲಿ ಬಿಡಬಾರ್ದು, ಬಿಡಲೇಬಾರ್ದು, ಬಿಡುವ ವ್ಯವಸ್ಥೆ ಇಲ್ಲಬಾರ್ದು. ಇದು ಕಾನೂನಲ್ಲಿ ಅಂತಿಮ ಆಗದಿದ್ರೆ ಪುನಃ ಉಗ್ರ ಹೋರಾಟ ಗ್ಯಾರಂಟಿ. ಕೊಡಗಿನಲ್ಲಿ ಇಂತಹ ವ್ಯವಸ್ಥೆ ಮರುಕಳಿಸಬಾರ್ದು. ನಾವಿನ್ನು ಬಿಡೋದಿಲ್ಲ ಈ ತರ ವ್ಯವಸ್ಥೆಗೆ. ಎಲ್ರೂ ಎಲ್ರೂ ಮಾಜಿ ಸೈನಿಕರು, ಸಂಘಟನೆಗಳು ಸೈನಿಕರಿಗೆ ಭಾರಿ ಒಂದು ಬೆಂಬಲವನ್ನು ನೀಡಿದ್ರೆ ಇದೇ ತರ ಮುಂದುವರಿಸಿ ಕೊಡಗಿನಲ್ಲಿ ಇಂಥ ಒಂದು ಕೃತ್ಯ ದೇಶದಲ್ಲಿ ಎಲ್ಲಿ ಆಗಬಾರ್ದು. ಕೊಡಗಿನಲ್ಲಂತೂ ಸ್ಪೆಷಲ್ ಆಗಿ ಇದು ಎಚ್ಚರಿಕೆ ಕಂಟೆ ಅವರಿಗೆ. ಯಾರು ಹೊಡೆದಿದ್ರು ಯಾರು ಬಿಟ್ಟಿದ್ರು ಗೊತ್ತಿಲ್ಲ, ಅವರಿಗೊಂದು ಎಚ್ಚರಿಕೆ ಕಂಟೆ ಇದು ಗ್ಯಾರಂಟಿಯಾಗಿ ಹೇಳ್ತಿದ್ದೀವಿ. ಇದರಲ್ಲಿ ಕಾನೂನಲ್ಲಿ ತಕ್ಕ ಶಿಕ್ಷೆ ಆಗದಿದ್ರೆ ಇದರ ಉಗ್ರ ಹೋರಾಟ, ಉಗ್ರ ಹೋರಾಟ ಎಲ್ಲ ಕೇಳ್ಕೊಳ್ಳಿ, ಉಗ್ರ ಹೋರಾಟ ಇದರಲ್ಲಿ ಕರೆಕ್ಟ್ ಆಗಿ ಶಿಕ್ಷೆ ಆಗಿದೆ. ಜೈ ಮಾರಣಾಂತಿಕ ಹಲ್ಲೆ ಪ್ರಕರಣ ಪ್ರಕಟವಾಗಬೇಕು. ಮಾರಣಾಂತಿಕ ಹಲ್ಲೆ ಅವರು ಜೈಲಲ್ಲಿ ಕೊಯ್ಬೇಕು, ಓಡಿಸಬೇಕು. ರಾಜಕಾರಣಿ ಹೆಸರು ಹೇಳ್ಕೊಂಡು ಬಂದ್ರೆ ಅವ್ರಿಗೂ ಓದೇ ಆಗ್ತದೆ. ಈ ಒಂದು ಘಟನೆಗೆ ಸಂಬಂಧಿಸಿ ಸರಿಯಾದ ತನಿಖೆ ಆಗಿಲ್ಲ, ಎಲ್ಲರೂ ಒಪ್ಪದಿರಾ? ಆದ್ರಿಂದ ಎಸ್ ಪಿ ಅವರು ಸ್ಥಳಕ್ಕೆ ಬರುವವರೆಗೂ ನಾವು ಇಲ್ಲಿ ಮಾನವ ಸರಪಳಿ ಮಾಡಲೇಬೇಕು. ಎಸ್ ಪಿ ಅವರು ನಮ್ಮ ಸ್ಥಳಕ್ಕೆ ಬಂದು ಈ ತನಿಖೆ ದಯವಿಟ್ಟು ಅದನ್ನ ಅಟೆಂಪ್ಟ್ ಕೇಸ್ ತನಿಖೆ ನಡೆಸಿ ಅಟೆಂಪ್ಟ್ ಕೇಸ್ ಮಾಡಲೇಬೇಕು. ಅಟೆಂಪ್ಟ್ ಮಾಡೋ ಕೇಸ್ ಆಗ್ಲೇಬೇಕು. 20-30 ಜನರನ್ನ ಎಲ್ಲರನ್ನೂ ಬಂಧಿಸಬೇಕು. ನಮ್ಮ ಹುತಾತ್ಮ ಯೋಧರಿಗೋಸ್ಕರ ಒಂದು ನಿಮಿಷದ ಮೌನಾಚರಣೆ. ಹುತಾತ್ಮರಾದ ಸೈನಿಕರಿಗೆ, ಹುತಾತ್ಮರಾದ ಸೈನಿಕರಿಗೆ, ಹುತಾತ್ಮರಾದ ಸೈನಿಕರಿಗೆ ಬಲೋ ಭಾರತ್ ಮಾತಾಕ್ಕೆ, ಬಲೋ ಭಾರತ್ ಮಾತಾಕ್ಕೆ, ಬಲೋ ಭಾರತ್ ಮಾತಾಕ್ಕೆ. ಒಂದೇ ಮಾತರಂ, ಒಂದೇ ಮಾತರಂ. ಮಾನವ ಸರಪಳಿ ಮಾಡಿ, ಎಲ್ಲರೂ ಮಾನವ ಸರಪಳಿ ಮಾಡಿ. ಈಗಾಗಲೇ ಹಲ್ಲೆಗಳನ್ನು ಮಾಡಿದ್ದೀವಿ. ಯಾರು ಆ ಹಲ್ಲೆಯ ಆರೋಪಿಗಳಿದ್ದಾರೆ ಅವರು 25ನೇ ತಾರೀಕು ಆ ಸೈನಿಕನನ್ನು ಫಾಲೋ ಮಾಡಿ ಉದ್ದೇಶಪೂರ್ವಕವಾಗಿ ಹಿಂದೆಯಿಂದ ಗುದ್ದಿ ಮತ್ತು ಇನ್ನೊಂದಷ್ಟು ಜನರನ್ನು ತಕ್ಷಣ ಕರೆಸಿ ಇದನ್ನು ಒಂದು ಪೂರ್ವ ನಿಯೋಜಿತ ಒಂದು ಹತ್ಯೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆಂದರೆ ಜುಲೈ 26ನೇ ತಾರೀಕು ಕಾರ್ಗಿಲ್ ವಿಜಯೋತ್ಸವ ಇತ್ತು. ಕಾರ್ಗಿಲ್ ವಿಜಯೋತ್ಸವ ಯಾವುದು? ಪಾಕಿಸ್ತಾನದ ಸೈನ್ಯದ ವಿರುದ್ಧ ನಮ್ಮ ಸೈನ್ಯ ಗೆದ್ದಂಥ ಒಂದು ಯುದ್ಧ. ಹಾಗಾಗಿ 26 ಏನು ಸೈನಿಕರು ಇಡೀ ದೇಶ ಸಂಭ್ರಮದಲ್ಲಿರ್ತದೆ, ಅಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕನನ್ನು ಹತ್ಯೆ ಮಾಡಿ ಅದರ ಒಂದು ಸಂದೇಶವನ್ನು ಈ ದೇಶಕ್ಕೆ ಕೊಡಬೇಕು ಅಂತ ಹೇಳಿ ಈ ಒಂದು ದುರಳರು ಹೊರಟಿದ್ದಾರೆ ಅನ್ನುವಂಥ ಒಂದು ಬಲವಾದ ಅನುಮಾನ ನಮಗೆ ಮೂಡ್ತಾ ಇದೆ. ಹಾಗಾಗಿ ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಈ ರೀತಿಯ ಭಾವನೆ ಸಾಮಾನ್ಯದ ವ್ಯಕ್ತಿಗಳಿಗೆ ಬರ್ತಾ ಇದೆ, ಜನಸಾಮಾನ್ಯನಿಗೆ ಬರ್ತಾ ಇದೆ. ಆದರೆ ಯಾರು ಕಾಕಿಯನ್ನು ಹಾಕ್ಕೊಂಡಿದ್ದಾರೆ ಅವರಿಗೆ ಇದರ ಬಗ್ಗೆ ಆ ಸೂಕ್ಷ್ಮತೆ ಇಲ್ಲ ಅನ್ನುವಂಥದ್ದು ಬಹಳ ದುರ್ದೈವದ ಸಂಗತಿ. ಹಾಗಾಗಿ ಇವತ್ತು ಮಾಜಿ ಸೈನಿಕರು, ಹಿಂದೂ ಜಾಗರಣ ವೇದಿಕೆ, ರಾಷ್ಟ್ರಭಕ್ತ ನಾಗರಿಕರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ನಾಡಿನ ಈ ಜಿಲ್ಲೆಯ ಒಂದು ಸುರಕ್ಷತೆಗೋಸ್ಕರ, ಈ ಜಿಲ್ಲೆಯ ಒಂದು ಉಳಿವಿಗೋಸ್ಕರ ಜನ ರಸ್ತೆಗಿಳಿದು ತಮ್ಮ ಜಿಲ್ಲೆಯ ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವುದು ಈ ಅಧಿಕಾರಿಗಳ ಮಾನಸಿಕತೆಯನ್ನು ನೋಡಿದ್ರೆ ಅಂತ ಅನ್ನಿಸ್ತಾ ಇದೆ. ನೋಡಬೇಕು ಇವತ್ತು ಆಗ್ತಾ ಇದೆ, ಎಷ್ಟು ಎಸ್ ಪಿ ಅವರು ಏನು ಹೇಳ್ತಾರೆ, ಆ ತನಿಖೆಯನ್ನು ಯಾವ ರೀತಿ ತಗೊಂಡು ಹೋಗ್ತಾರೆ. ಅದಾದ ನಂತರ
ಒಂದಷ್ಟು ದಿನಗಳನ್ನು ನೋಡಿ ಮುಂದಿನ ತೀರ್ಮಾನವನ್ನು ಎಲ್ಲರ ಜೊತೆ ಸೇರಿ ಅದನ್ನು ತಗೊಳ್ಬೇಕು. ಆದರೆ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಸುಮಾರು ಕಿಲೋಮೀಟರ್ ಕಡೆ ಟ್ರಾಫಿಕ್ ಜಾಮ್ ಇದೆಲ್ಲ ನಾವು ನೋಡ್ತಾ ಇದ್ದೇವೆ. ಪೊಲೀಸ್ ಇಲಾಖೆಯಿಂದ ಆದಷ್ಟು ಬೇಗ ಈ ಇದಕ್ಕೆ ಅಂತ್ಯ ಆಡಿದ್ರೆ ಕೊಡಗು ಜಿಲ್ಲೆಯ ಒಂದು ಶಾಂತಿಯುತವಾಗಿ ಎಲ್ಲ ಕೆಲವು ದಿನಗಳಲ್ಲಿ ಜಿಲ್ಲಾದ್ಯಂತ ಇವತ್ತು ಏನು ಮಡಿಕೇರಿ ನಗರದಲ್ಲಿ ಮಾಡಿದೆ ಜಿಲ್ಲಾದ್ಯಂತ ಪ್ರತಿ ನಗರಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತೆ. ತಪ್ಪು ಮಾಡಿದರೆ ಅದು ಯಾರಿಗಾದರೂ ಅದು ಶಿಕ್ಷೆ ಆಗಬೇಕು. ಸರ್, ಕಾನೂನಿನ ಅಡಿಯಲ್ಲಿ ಇವಾಗ ಮಾಡಿರುವಂತಹ ಒಂದು ಅಪರಾಧ ಕೃತ್ಯದ ಪರವಾಗಿ ಇಲ್ಲ ವಿರುದ್ಧವಾಗಿ ಕೇಸನ್ನು ದಾಖಲಿಸಿಕೊಂಡ ಹಿನ್ನೆಲೆಯಲ್ಲಿ ಇನ್ನೊಂದು ಪ್ರತಿಭಟನೆಯ ಅವಶ್ಯಕತೆ ಇತ್ತು. ಖಂಡಿತ ಇಲ್ಲ, ಯಾಕೆಂದರೆ ಅವರ ಮೇಲೆ ಮಾಡಿದಂತೆ ಗದ್ದಾಗಿದೆ. ಆದರೆ ಆರೋಪಿಗಳ ಬಂಧನವಾಗಿ ಒಂದೇ ದಿನಗಳಲ್ಲಿ ಬಿಡುಗಡೆ ಅಂತ ಆಗುವಂತಹ ಒಂದು ವಿಷಯ ಇಲ್ಲಿ ನಿರ್ಮಾಣ ಆಗಿದೆ. ಯಾಕೆಂತೇಳಿದ್ರೆ ಹಲ್ಲೆಗೊಳಗಾದಂತಹ ವ್ಯಕ್ತಿಗಳು ಇವತ್ತು ಅವರ ತಂದೆ ಆಗಿರ್ಬೋದು ಕಮಾಂಡ್ ಹಾಸ್ಪಿಟಲಲ್ಲಿ ಗಂಭೀರವಾಗಿ ಅಲ್ಲೇ ಆಗಿ ಅದು ಕಡೆ ಸರಿಯಾದ ರೀತಿಯಲ್ಲಿ ಕಠಿಣವಾಗಿ ಕಾನೂನನ್ನು ಜರುಗಿಸಿ ಅವರ ಮೇಲೆ ಇದನ್ನು ಕಾನೂನನ್ನು ಜರುಗಿಸಿದೆ. ಈ ರೀತಿಯ ಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಕೊಡಗಿದೆ. ಯಾಕೆಂದರೆ ಇಷ್ಟು ಇಡೀ ರಾಜ್ಯದಿಂದ ನಿವೃತ್ತ ಸೈನಿಕರು ಇಲ್ಲಿ ಬಂದಿದ್ದಾರೆ. ಆದರೆ ಕೊಡಗಿನ ಯಾಕೆಂದ್ರೆ ಸೈನಿಕರ ನಾಡು ಕೊಡಗು. ಆದರೆ ಇಡೀ ದೇಶಾದ್ಯಂತ ಈಗ ಕೊಡಗು ನಮ್ಮ ಕಡೆ ಕೊಡಗಿನ ಕಡೆ ನೋಡುವಂಥ ಪರಿಸ್ಥಿತಿ ಇಲ್ಲಿನ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾಡಿದೆ. ನಿಮ್ಮ ಪ್ರಕಾರ ಇವಾಗ ಈ ಒಂದು ಘಟನೆಯಲ್ಲಿ ಪೊಲೀಸ್ ವೈಫಲ್ಯತೆಯನ್ನು ನೀವು ಗುಟ್ಟು ಮಾಡ್ತಾ ಇದ್ದೀರಾ? ಸೊ ಇದಕ್ಕೆ ಪೊಲೀಸ್ ಇಲಾಖೆ ಇನ್ನೂ ಯಾವುದೇ ರೆಸ್ಪಾನ್ಸ್ ಈ ತನಕ 11:30 ಆಯಿತು, ಯಾವುದೇ ರೆಸ್ಪಾನ್ಸ್ ಇವರೆಗೂ ಮಾಡಲಿಲ್ಲ. ಸೊ ಇದರ ಹಿಂದೆ ಏನಾದರೂ ರಹಸ್ಯ ಇದೆ ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಾ? ಆ ರೀತಿ ರಹಸ್ಯಗಳೇನಿಲ್ಲ. ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ಅವರ ಯಾವುದೋ ಮೀಟಿಂಗಲ್ಲಿ ಇದ್ದೀನಿ, ನಾನು ಸ್ವಲ್ಪ ನಿಮಿಷಗಳಲ್ಲಿ ಬರ್ತೀನಿ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಂದ ನಂತರ ನಾವು ಯಾವ ರೀತಿ ಅವರು ಯಾವ ರೀತಿ ನಮ್ಮ ಪ್ರತಿಭಟನೆಗೆ ಅವರು ಮಹತ್ವವನ್ನು ಒದಗಿಸ್ತಾರೆ ಅದರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಹೋರಾಟವನ್ನು ಯೋಜನೆ ಮಾಡಬೇಕು ಅಥವಾ ಅವರು ಇದನ್ನು ಸುಖಾಂತಿ ಆಡಿದ್ರೆ ನಾವು ಇಲ್ಲಿಗೆ ಪ್ರತಿಭಟನೆ ಮುಖ್ಯವಾಗುತ್ತೆ. ಅನ್ಯನ್ಯವಾಗಿರುವಂತಹ ಜಿಲ್ಲೆ ಇಲ್ಲಿ ಎಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ತಪ್ಪು ಯಾರು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಎಂಬುದು ನಮ್ಮ ಕೊಡಗು ಟೈಮ್ಸ್ನ ಒಂದು ಅಭಿಲಾಷೆ. ಸೊ ಕೊನೆಯದಾಗಿ ಸಮಸ್ತ ಕೊಡಗಿನ ಕನ್ನಡ ಈ ಒಂದು ಮಣ್ಣಿನ ಈ ನಿಂತಿದಂತಹ ಪ್ರತಿಯೊಬ್ಬ ಯೋಧರಿಗೆ ಒಂದು ಅವಮಾನವಾದಂತಹ ಒಂದು ರೀತಿಯಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಕೊನೆಯದಾಗಿ ಸರ್ವ ಕೊಡುಗೆ ಜನತೆಗೆ ಈ ಒಂದು ಮುಷ್ಕರದ ಮೂಲಕ ಏನು ಒಳ್ಳೆಯದು? ಈಗ ಏನು ತಪ್ಪು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಹಾಗೆ ಕೊಡಗು ಜಿಲ್ಲೆ ಸೈನಿಕರ ಯಾರೇ ಆಗಲಿ ಸೈನಿಕರಿಗೆ ಗೌರವವನ್ನು ಅವರಿಗೆ ಒಂದು ಕೊಡುವಂತಹದ್ದು ಎಲ್ಲರ ನಮ್ಮ ಮನಸ್ಸಿನಲ್ಲಿ ಹಾಗೂ ಜನಗಳಲ್ಲಿ ಮೂಡುವಂತಹ ಆಶಯ ನಮ್ಮ ಕೊಡಗಿನ ಜಿಲ್ಲೆಯಲ್ಲಿ ಹಾಗೂ ದೇಶಾದ್ಯಂತ ಆಗಲಿ ಅಂತ ನಾನು ನಿಮ್ಮ ಮುಖ ಕೇಳ್ಕೊಳ್ತೇನೆ. ಈಗಾಗಲೇ ಉಲ್ಲೇಖವನ್ನು ಮಾಡಿದ್ದೀವಿ, ಯಾರು ಆ ಹಲ್ಲೆಯ ಆರೋಪಿಗಳಿದ್ದಾರೆ ಅವರು 25 ಆ ಸೈನಿಕನನ್ನು ಫಾಲೋ ಮಾಡಿ ಉದ್ದೇಶಪೂರ್ವಕವಾಗಿ ಹಿಂದೆಯಿಂದ ಗುದ್ದಿ ಮತ್ತು ಇನ್ನೊಂದಷ್ಟು ಜನರನ್ನು ತಕ್ಷಣ ಕರೆಸಿ ಇದನ್ನು ಒಂದು ಪೂರ್ವ ನಿಯೋಜಿತ ಒಂದು ಹತ್ಯೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕೆಂದರೆ 26 ಕಾರ್ಗಿಲ್ ವಿಜಯೋತ್ಸವ ಇತ್ತು. ಕಾರ್ಗಿಲ್ ವಿಜಯೋತ್ಸವ ಯಾವುದು ಪಾಕಿಸ್ತಾನದ ಸೈನ್ಯದ ವಿರುದ್ಧ ನಮ್ಮ ಸೈನ್ಯ ಗೆದ್ದಂಥ ಒಂದು ಯುದ್ಧ. ಹಾಗಾಗಿ 26 ಏನು ಸೈನಿಕರು ಇಡೀ ದೇಶ ಸಂಭ್ರಮದಲ್ಲಿರ್ತದೆ, ಅಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕನನ್ನು ಹತ್ಯೆ ಮಾಡಿ ಅದರ ಒಂದು ಸಂದೇಶವನ್ನು ಈ ದೇಶಕ್ಕೆ ಕೊಡಬೇಕು ಅಂತ ಹೇಳಿ ಈ ಒಂದು ದುರಳರು ಹೊರಟಿದ್ದಾರೆ ಅನ್ನುವಂಥ ಒಂದು ಬಲವಾದ ಅನುಮಾನ ನಮಗೆ ಮೂಡ್ತಾ ಇದೆ. ಹಾಗಾಗಿ ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಈ ಕೇಸಿಗೆ ಸಂಬಂಧಪಟ್ಟಾಗೆ ಸಾಮಾನ್ಯವಾಗಿ ಈ ರೀತಿಯ ಭಾವನೆ ಸಾಮಾನ್ಯದ ವ್ಯಕ್ತಿಗಳಿಗೆ ಬರ್ತಾ ಇದೆ, ಜನಸಾಮಾನ್ಯನಿಗೆ ಬರ್ತಾ ಇದೆ. ಆದರೆ ಯಾರು ಕಾಕಿಯನ್ನು ಹಾಕ್ಕೊಂಡಿದ್ದಾರೆ ಅವರಿಗೆ ಇದರ ಬಗ್ಗೆ ಆ ಸೂಕ್ಷ್ಮತೆ ಇಲ್ಲ ಅನ್ನುವಂಥದ್ದು ಬಹಳ ದುರ್ದೈವದ ಸಂಗತಿ. ಹಾಗಾಗಿ ಇವತ್ತು ಮಾಜಿ ಸೈನಿಕರು, ಹಿಂದೂ ಜಾಗರಣ ವೇದಿಕೆ, ರಾಷ್ಟ್ರಭಕ್ತ ನಾಗರಿಕರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ನಾಡಿನ ಈ ಜಿಲ್ಲೆಯ ಒಂದು ಸುರಕ್ಷತೆಗೋಸ್ಕರ, ಈ ಜಿಲ್ಲೆಯ ಒಂದು ಉಳಿವಿಗೋಸ್ಕರ ಜನ ರಸ್ತೆಗಿಳಿದು ನಮ್ಮ ಜಿಲ್ಲೆಯ ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವುದು ಈ ಅಧಿಕಾರಿಗಳ ಮಾನಸಿಕತೆಯನ್ನು ನೋಡಿದರೆ ಅಂತ ಅನ್ನಿಸ್ತಾ ಇದೆ. ನೋಡಬೇಕು ಇವತ್ತು ಆಗ್ತಾ ಇದೆ. ಎಷ್ಟು ಎಸ್ ಪಿ ಅವರು ಏನು ಹೇಳ್ತಾರೆ, ಆ ತನಿಖೆಯನ್ನು ಯಾವ ರೀತಿ ತಗೊಂಡು ಹೋಗ್ತಾರೆ, ಅದಾದ ನಂತರ ಒಂದಷ್ಟು ದಿನಗಳನ್ನು ನೋಡಿ ಮುಂದಿನ ತೀರ್ಮಾನವನ್ನು ಎಲ್ಲರ ಜೊತೆ ಸೇರಿ ಅದನ್ನು ತಗೊಳ್ಬೇಕು.